ಅವು ಯಾವ 1 ಲಕ್ಷ ಬೆಳಗಾವಿ ಜಿಲ್ಲೆಯ ಶಾಸಕರೊಬ್ಬರ ಆಪ್ತರೆನ್ನಲಾದ ವ್ಯಕ್ತಿಯೊಬ್ಬರು ಗುತ್ತಿಗೆದಾರರ ಬಳಿ ಅಭಿವೃದ್ಧಿ ಕಾಮಗಾರಿಯನ್ನು ಗುತ್ತಿಗೆದಾರರಿಗೆ ವಹಿಸಿಕೊಡಲು ಕಮಿಷನ್ ದರ ಫಿಕ್ಸ್ ಮಾಡಿರುವ ಹಾಗೂ ಕೆಲವರಿಂದ ಲಕ್ಷ ಲಕ್ಷ ಹಣದ ಕಂತೆಗಳನ್ನು ಪಡೆದು ವಾಹನದಲ್ಲಿ ಇಟ್ಟಿರುವ ವಿಡಿಯೋ ತುಣುಕುಗಳು ವೈರಲ್ ಆಗಿದ್ದು ಭಾರಿ ಸದ್ದು ಮಾಡುತ್ತಿವೆ. ಹೌದು, ರಾಜ್ಯ ಸರ್ಕಾರ ಟೆಂಡರ್ಗಳಲ್ಲಿ ಗುತ್ತಿಗೆದಾರರಿಂದ 40% ಕಮಿಷನ್ ದುಡ್ಡು ಪಡೆಯುತ್ತಿವೆ ಎಂದು ವಿಪಕ್ಷಗಳು ಆರೋಪಿಸುತ್ತಿರುವಾಗ ಬೆಳಗಾವಿ ಜಿಲ್ಲೆಯ ಶಾಸಕರ ಆಪ್ತರ ಎನ್ನಲಾದ ವ್ಯಕ್ತಿಯು ಗುತ್ತಿಗೆದಾರರ ಬಳಿ ತಮ್ಮ ಕ್ಷೇತ್ರದಲ್ಲಿನ ಅಭಿವೃದ್ಧಿ ಕಾಮಗಾರಿಯ ಟೆಂಡರ್ ನೀಡಲು ದರ ನಿಗದಿ ಮಾಡುವ ಕುರಿತು ಪ್ರಸ್ತಾಪ ಮಾಡಿರುವ ವಿಡಿಯೋವೊಂದು ವೈರಲ್ ಆಗಿದೆ. ಅದರಂತೆ ಮತ್ತೊಂದು ವಿಡಿಯೋದಲ್ಲಿ ಗುತ್ತಿಗೆದಾರರಿಂದ ಹಣ ಪಡೆದು ತಮ್ಮ ಇನ್ನೋವ ವಾಹನದಲ್ಲಿ ಹಾಕಿಕೊಂಡು ತೆರಳುವ ಮುನ್ನ ಇದು ಶಾಸಕರದಾಯಿತು, ಇನ್ನು ಆಪ್ತರಿಗೆ ಒಂದು 10,000 ಕೊಡಿ ಎಂದು ಕೂಡ ವೈರಲ್ ಆದ ಎರಡನೇ ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಿರುವುದು ವರದಿಯಾಗಿದೆ. ಆದರೆ ತಮ್ಮ ಬಳಿಯ ಎಲ್ಲ ದುಡ್ಡು ಖಾಲಿಯಾಗಿಯೇ ನಾಳೆ ಮತ್ತೆ ಕೊಡುವೆ ಎಂದು ಮಾತನಾಡಿರುವ ಬಗ್ಗೆನೂ ಈ ವಿಡಿಯೋದಲ್ಲಿ ಉಲ್ಲೇಖವಾಗಿದೆ ಎನ್ನಲಾಗಿದೆ. ಅಲ್ಲದೆ ಕಡಿಮೆ ಕಮಿಷನ್ ದುಡ್ಡು ನೀಡುವ ಗುತ್ತಿಗೆದಾರನಿಗೆ ಟೆಂಡರ್ ನೀಡಲು ಸಾಹೇಬರು ಒಪ್ಪುವುದಿಲ್ಲ, ಅವರಿಗೆ ಗುತ್ತಿಗೆ ನೀಡುವುದಿಲ್ಲ ಎಂದು ಅಭಿವೃದ್ಧಿ ಕಾಮಗಾರಿಯ ಕಮಿಷನ್ ದರ ನಿಗದಿ ಮಾಡುವ ಚರ್ಚೆಯಲ್ಲಿ ಶಾಸಕರ ಆಪ್ತರು ಎನ್ನಲಾದ ಆ ವ್ಯಕ್ತಿ ಪ್ರಸ್ತಾಪ ಮಾಡಿದ್ದಾರೆ ಎನ್ನಲಾಗಿದೆ. ಬಿಲ್ಡಿಂಗ್ ರೋಡಿಗೆ ಹತ್ತ ಜೆಸಿಎಂ ನಾಕ ಇವ್ರು ಕಳ್ಸಿರ್ಲ ಟಿವರ್ ಹೆಂಗ್ ಮಾಡುದ್ ಅಂತ ಹೇಳಿ ಮದನವ್ರು ಒಟ್ಟ ಕುಂಡ್ರಂಗಿಲ್ಲ ಅದ್ರು ನಮ್ಮ ಮದನವ್ರು ಮಾಡಿದ್ರೆ ಮುಂಡ್ರಾಗ ಸಿಕ್ಕಿನ ಇಲ್ಲ ಅದ್ರು ನಮ್ಮ ನೌಕರಿ ಹೋಗ್ತಾರೆ ಹಂಗ್ರಿ ಇಲ್ಲಾದ್ರು ಆಯ್ತು ಹೊಡೆದ್ರೆ ಯಾವ ಅಲಿಪಾಯ ಪಟ್ಬಿಡೋದ್ರಿ. ಯಾಕಂದ್ರೆ ನಮ್ದು ಹಾಕಿದವನು ಹರಿತಾವ ಮತ್ತೊಂದು ಹರಿತಾವ್ ಹರಿತ ಅಷ್ಟೇನ್ರ ಉಳಿಲಿಲ್ಲ ಅಸ್ತಿತ್ವ ನಮ್ಮ ಹತ್ತು ದಿವಸ ತೆರಳಿ ಫೋನ್ ಇಚ್ಚಿ ಮಾತಾಡ್ತೀನಿ.